ಈಗ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ದೂಕ ಪ್ರಕರಣ ಮುಗಿಯೋ ಹಂತದಲ್ಲಂತೂ ಇಲ್ಲ. ಕತ್ತೆ ಹಾಲು ಮಾರಾಟ ಮಾಡುವಂತಹ ಈ ಜೆನ್ನಿ ಮಿಲ್ಕ್ ಕಂಪನಿ ಸದ್ಯಕ್ಕೆ ಅದನ್ನ ಸ್ಥಗಿತಗೊಳಿಸಲಾಗಿದೆ ಸರ್ಕಾರದಿಂದ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ರೈತರಿಗೆ ಹಣ ನೀಡದೆ ವಂಚನೆ ಮಾಡಿದೆ ಕಂಪನಿ. ರೈತರ ತಿಕ್ಕಾಟದಿಂದ ಈ ತಿಕ್ಕಾಟದ ನಡುವೆ ಕತ್ತೆಗಳ ಮಾರಣ ಹೋಮ ಆಗ್ತಾ ಇದೆ. ಈ ಕತ್ತೆಗಳನ್ನ ನಂಬಿಕೊಂಡು ಬದುಕ್ತಾ ಇದ್ದಂತಹ ಅದೆಷ್ಟೋ ಕುಟುಂಬಗಳಿವೆ. ಈಗ ಕತ್ತೆಗಳ ಮಾರಣ ಹೋಮ ಆಗ್ತಾ ಇದೆ. ಕತ್ತೆಗಳನ್ನ ಒಂದು ಕಡೆ ಕೂಡಿ ಹಾಕಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟರು. ಈ ಸೂಚನೆ ಮೇರೆಗೆ ನೂರಾರು ಕತ್ತೆಗಳನ್ನ ಒಂದೇ ಕಡೆ ರೈತರು ಕೂಡಿ ಹಾಕಿದ್ದಾರೆ. ಈಗ ಮೇವು ನೀರಿಲ್ಲದೆ ನಿತ್ಯ ಸತ್ತೋಗ್ತಾ ಇದ್ದ ಕತ್ತೆಗಳು, ಆಹಾರ ಸಿಗದೆ ನೀರು ಸಿಗದೆ 15ಕ್ಕೂ ಅಧಿಕ ಕತ್ತೆಗಳು ಸಾವನ್ನಪ್ಪಿದ್ದಾವೆ. ಒಂದು ಕಡೆ ಕಂಪನಿಯಿಂದ ವಂಚನೆ, ಮತ್ತೊಂದು ಕಡೆ ಕತ್ತೆಗಳ ಮಾರಣ ಹೋಮ. ರೈತರು ಅಥವಾ ಈ ಉದ್ಯಮವನ್ನು ಮಾಡುವಂತಹ ವ್ಯಕ್ತಿಗಳು ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಾರೆ. ಕತ್ತೆಗಳು ಮೃತಪಡ್ತಾ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಜೆನ್ನಿ ಮಿಲ್ಕ್ ಕಂಪನಿಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇವು ನಾನು ತಿಂಗಳ ಇಷ್ಟು ಹಣ ಅಂತೇಳಿ ಪಡೆದು ಬಿಟ್ಟು ಅವನ್ನ ಸಾಕಕ್ಕೆ ಇಟ್ಕೊಂಡಿರೋಂಥ ಕತ್ತೆಗಳು ಆ ರೈತರಿಗೆ ವಾಪಸ್ಸಂಥದ್ದನ್ನ ಪರಿವ್ಯವಸ್ಥೆ ನನಗೆ ಮಾಡಿಕೊಡ್ಬೇಕಂತೇಳಿ ಡಿ ಸಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು ಕೇಸ್ ಆದಾಗ್ಲಿಂದ ಇಲ್ಲಿಗೆ 10-11 ದಿವಸ ಆಯಿತು. ಅವು ಹೊರಗಡೆ ಹೋಗ್ತಾನೆ ಎಲ್ಲ ಅಲ್ಲೇ ಉಚ್ಚಿ ಅಲ್ಲೇ ಲೊದ್ದಿ ಬಿದ್ದು ಕಾಲಾಗ ಹುಳ ಬೀಳ್ತದವ. ಅವಕ್ಕೆ ಒಂದಕ್ಕೊಂದು ಆಕ್ರೋಶ ಬಂದ್ಬಿಡುತ್ತೆ. ಯಾರಾದರೂ ಮೇವು ಹಾಕಕ್ಕೆ ಹೋದ್ರೆ ನಮ್ಮ ಮನುಷ್ಯರಿಗೆ ಇಬ್ಬರಿಗೆ ಮೂವರಿಗೆ ಕಚ್ಚಿ ಗಾಯ ಮಾಡೈತೆ. ಹಂಗಾಗ್ಬಿಟ್ಟು ಅವು ಹೊರಗಡೆ ಬಿಡೋಂಥ ವ್ಯವಸ್ಥೆನಾದರೂ ಮಾಡಿಕೊಡ್ಬೇಕು. ಅವು ಬಿಟ್ಟಂಥ ರೈತರು ಅವ್ರಿಗೆ ಒಪ್ಪಿಸೋಂಥದ್ದನ್ನು ನಮ್ಮ ಮನವಿ ನಾವೇನು ಕೊಟ್ಟಿವೆ 11ನೇ ತಾರೀಕಿಗೆ ಡಿ ಸಿ ಅವರು ಕಾನೂನು ಕ್ರಮವಾಗಿ ಅದು ಕಂಪ್ನಿನ ಮುಚ್ಚಿದ್ರು. ಆದರೆ ಇದರಲ್ಲಿ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಇಲ್ಲಿ ಕತ್ತೆಗಳು ಸಾಯ್ತಿದ್ದಾವೆ. ಅದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ, ಕತ್ತೆಗಳು ಮರಿಗಳಲ್ಲಿ ಸಾಯ್ತಿದ್ದಾವೆ ಇಲ್ಲಿ ಸರ್. ಎಲ್ಲ ಒಂದು ಶೆಡ್ನಲ್ಲಿ 20 ಕತ್ತೆ ಬಿಡೋ ಜಾಗದಲ್ಲಿ 50 ಕತ್ತೆ 100 ಕತ್ತೆ ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.